ನಾನು ಪ್ರಕಾಶ್ ಹೇಳಿದ್ದು ಒಂದೇ ಒಂದು ಎಳೆ ಎತ್ಕೊಂಡು ನಾನು ಮಾತಾಡ್ತೀನಿ, ಜಾಸ್ತಿ ಹೇಳಕ್ ಹೋಗಲ್ಲ, ಎಲ್ಲರಿಗೂ ಗೊತ್ತಿರೋದು ಇರೋದು. ನಮಗೆ ನಾಗರಿಕತೆಯ ಒಂದು ಸಮಸ್ಯೆ ಇದೆ. ಅವ್ರು ಹೇಳ್ತಾ ಇರೋದು ನಾಗರಿಕತೆಯಿಂದ ಆಗುವ ಸಮಸ್ಯೆ. ಇವಾಗ ನೀವು ಹಳ್ಳಿ ಕಡೆ ಹೋದ್ರೆ ಅಥವಾ ಸಣ್ಣ ಪಟ್ಟಣಗಳಿಗೆ ಹೋದ್ರೆ ಇಷ್ಟು ಕಾಯಿಲೆ ಬಿದ್ದು ನಾಯಿಗಳು ಕಾಣಿಸಲ್ಲ. ರಸ್ತೆಯಲ್ಲಿ ಅಟ್ಟಿಸ್ಕೊಂಡು ಬಂದು ಮೋಟರ್ ಸೈಕಲ್ ಹೋದ್ರೆ ಬಂದು ಕಚ್ಚೋದು ಮಾಡಲ್ಲ. ಅದು ನಾಯಿ ಹೆಲ್ತಿಯಾಗಿರುತ್ತೆ. ಅದು ಯಾಕೆ ಅಂದರೆ ಅವ್ರಿಗೆ ನಾಗರಿಕತೆಯ ಕಷ್ಟ ಇಲ್ದಿರೋದ್ರಿಂದ ಅವ್ರಿಗೆ ಇವ್ರು ಹೇಳ್ತಾ ಇರುವ ಈ ಸೆನ್ಸಿಟಿವಿಟಿ ಸಹಜ ಇರುತ್ತೆ. ಇನ್ನೊಂದು ಹೇಳ್ತೀನಿ, ಈಗ ಅವರು ಇಂಟರ್ ಪ್ಲಾನೆಟರಿ ಕಮಿಟಿ ಫಾರ್ ಕ್ಲೈಮೇಟ್ ಚೇಂಜ್ ಯುನೈಟೆಡ್ ನೇಷನ್ಸ್ ಅವ್ರು ಮಾಡಿದಾಗ ಅವರು 2030 1.5 degrees ಮಾತ್ರ ಮಾಡಬೇಕು ಅಂತಿದ್ರು. ಆ ರಿಪೋರ್ಟ್ ಪಬ್ಲಿಷ್ ಆಗೋಕ್ಕೆ ಮುಂಚೆನೇ ಆಗ್ಬಿಟ್ಟಿತ್ತು, ಅಂದರೆ ಟೆಂಪ್ರೇಚರ್ ರೈಸ್ ಆಗ್ಬಿಟ್ಟಿತ್ತು. ಅದರಲ್ಲಿ ಒಂದು ಉದಾಹರಣೆ ಕೊಡ್ತಾರೆ, ಅವ್ರು ಏನಂತಾರೆ, ಈ ಸೀ ಗ್ರೀನ್ ಟರ್ಟಲ್ಸ್ ಅಂತ ಇರ್ತದೆ, ಅದು ಬಂದು ಸ್ಯಾಂಡ್ ಮೇಲೆ ಅದು ಬಂದು ಅದು ಎಗ್ಸನ್ನ ಇದರಲ್ಲೇ ಮಾಡುತ್ತೆ. ಆದರೆ ಅದಕ್ಕೆ ಪ್ರಾಬ್ಲಮ್ ಏನಂದರೆ, ಇಫ್ ದ ಸೀ ಟೆಂಪ್ರೇಚರ್ ರೈಸಸ್ ಅಬೌವ್ 31 degrees ದ ಮೇಲ್ ಬಿಕಮ್ಸ್ ಸ್ಟೆರೈಲ್. ಇವಾಗ ಆಗಿದೆ, 1.5 degrees ಮೇಲೆ ಹೋಗಿರೋದ್ರಲ್ಲಿ ಒಂದು ಅಪಾಯ ಇದೆ. ದೇ ಬಿಕಮ್ ಸ್ಟೆರೈಲ್ ಅಂದರೆ ದೇರ್ ವಿಲ್ ಬಿ ನೋ ಮೋರ್ ಸೀ ಗ್ರೀನ್ ಟರ್ಟಲ್ಸ್. ಅಂದರೆ ಟರ್ಟಲ್ ಎಷ್ಟು ವರ್ಷ ಬದುಕಿರುತ್ತೆ, ಎಷ್ಟು ಹಾರ್ಡಿ ಅನಿಮಲ್, 400 years ಇರುತ್ತೆ ಅದು, ಒಂದೊಂದು ಅದರ ಜೀವಾವಧಿ 400 years ಇರುತ್ತೆ. ಅಂಡ್ ಜುರಾಸಿಕ್ ಇರೋದ್ರಿಂದ ಇದೆ ಅದು, ಅದು ಅದು ಹೋಗಿ ತೀರ್ಕೊಂಡ್ಬಿಡುತ್ತೆ ಅಂದರೆ ಮನುಷ್ಯ ಎವಲ್ಯೂಷನ್ ದೃಷ್ಟಿಯಲ್ಲಿ ಮಗು, ಇನ್ನು ಇನ್ಫೆಂಟ್. ನಮ್ಗೇನಾಗ್ಬೋದು ಅಂತ ನಾವು ಯೋಚನೆ ಮಾಡಬೇಕು. ಇದನ್ನು ನಾನು ರಿವರ್ಸ್ ಮಾಡಿ ಹೇಳ್ತೀನಿ. ಇವಾಗ ಸೆನ್ಸಿಟಿವಿಟಿ ಬಗ್ಗೆ ಪ್ರಕಾಶ ಇರುತ್ತೆ. ಈಗ ನಮ್ಮ ಹಾಡುಗಳು ಹೆಂಗಿರೋದು, ಮೊದಲು ಈ ಹಾಡು, ಈ ಹಕ್ಕಿ ಹೂವು, ಈ ಚಿಕ್ಕು ಯಾರು ಇಟ್ಟರಿವೆ, ಗಿಡಗಂಟೆಗಳ ಕೊರಳುಗಳಿಂದ ಹಾಡು ತಗೊಳು, ಹಾಡು ತಗೊಳುವ ಜಿಂಕೆ ಕುಣಿನ ಕುಣಿದಾಡುತ್ತಲಿ, ಅಂದರೆ ಈ ಪ್ರಾಣಿ ಸಂಕುಲ ಪಕ್ಷಿ ಇದರದ್ದು ನಮಗೆ ಸಹಜ ಇತ್ತು. ನಮಗೆ ನಾವು ಹಾಡು ಬರೆಯೋದ್ರಲ್ಲಿ ಈಗ ಅವಳ ಡಬ್ಬ ಅನ್ನೋ ಪದ ಅವಳೇ ಬಳಸಿರೋದ್ರಿಂದ ನಾನು ಹೇಳಿದೆ, ಈಗ ನೀವು ಡಬ್ಬ ಪ್ರೀತಿ ಹಾಡುಗಳು ಬರೀತಿರಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಈ ಹಾಡನ್ನು ಯಾವ ಸಿನಿಮಾಲಾದ್ರೂ ಬಳಸ್ಕೋಬೋದು ಅನ್ನೋ ಥರ ಹಾಡು ಬರೆಯೋದಿದ್ರು, ಅದ್ರ ದೊಡ್ಡ ಅಪಾಯ ಇದೆ. ಅಂದರೆ ಇನ್ಸೆನ್ಸಿಟಿವ್ ಇದೆ. ಈಗ ಹಿಂದೆ ಹಾಡು ಹೆಂಗಿತ್ತು ಅಂದರೆ, ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಹಾಡಿದ್ರೆ ಆ ಸಂದರ್ಭದ ಕಷ್ಟಕ್ಕೆ ಆ ಪಾತ್ರಕ್ಕೆ ಕಥೆ ಮುಂದುವರಿಸುತ್ತಿರೋದು ಹಾಡಿರೋದದು, ಅದನ್ನು ಇನ್ನೊಂದು ಸಿನಿಮಾದಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಹಿಂದಿನ ಸಿನಿಮಾ ಯೋಚನೆ ಮಾಡಿ, ಆಗ್ತಾ ಇರಲಿಲ್ಲ. ಉಪಾಸನೆಯಲ್ಲಿರೋ ಹಾಡನ್ನು ನೀವು ಬೇರೆ ಸಿನಿಮಾಲಿ ಬಳಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬೇಕಾದ್ರೆ ಆಚಾರವಿಲ್ಲ ನನ್ನಲ್ಲಿಗೆ ಒಂದು ಬಿಟ್ಟು ಅಲ್ವಾ. ಅದು ಏನಾಗಿದೆ ಅಂದರೆ ನಮ್ಮ ಇಮ್ಯಾಜಿನೇಷನಲ್ಲಿ ಮನುಷ್ಯ ಕೇಂದ್ರ ಆಗಿದ್ದಾನೆ. ಮನುಷ್ಯ ಯಾವುದಕ್ಕೆ ಕೇಂದ್ರ ಆಗಿದೆ ಅನ್ನೋದು ಮರ್ತೋಗಿದೆ. ಮನುಷ್ಯ ಒಂಟಿಯಾಗಿ ಕೇಂದ್ರ ಆಗಿರೋದು, ಸುತ್ತ ಏನೂ ಇಲ್ಲ ಆ ಥರದ್ದಾಗಿದೆ. ನಮಗೆ ದೊಡ್ಡ ಅಪಾಯ ಇದೆ. ನಾನು 2-3 ಹೇಳಿ ನಿಲ್ಲಿಸ್ತೀನಿ. ಯಾರ್ಯಾರು ಪ್ರಾಣಿಗಳನ್ನು ಸಮನೆಯಲ್ಲಿ ನಾಯಿ ಎಲ್ಲ ಸಾಕಿದ್ದೀರೋ ನೀವು ನೋಡಿದ್ದೀರಾ. ಈಗ ಅದು ಪ್ಯಾಂಕ್ರಿಯೇಟಿಸ್ ಅಂತ ಹೇಳೋದು. ಈಗ ನಾನು ಹೇಳ್ತೀನಿ ಏನೇನೋ ಇರುತ್ತೆ. ಇಲ್ಲ, ನಾವೆಲ್ಲ ನಾಯಿ ಸಾಕಿರೋರು ಮನೇಲಿ ನಮಗೆಲ್ಲರಿಗೂ ಗೊತ್ತು, ನಾವೇ ಇಂಜೆಕ್ಷನ್ ಕೊಡಿಸಿ ಪ್ರಾಣಿನ ಸಾಯೋ ಥರ ಮಾಡ್ತಾ ಬಂದಿದ್ದೀವಿ ನಾವು ಇವಾಗ ಸಿಟಿಯಲ್ಲಿ. ಯಾಕೆ ಅಂದರೆ ನೋಡಿ, ಈ ಸೂಕ್ಷ್ಮ ಇರುತ್ತಲ್ಲ ಪ್ರಾಣಿಗೆ, ಅದು ಪ್ರಾಬ್ಲಮ್ ಇದೆ. ಏನಂದರೆ ನಮಗೆ ಏರ್ ಪೊಲ್ಯೂಷನಿಂದ 2.5 microns ಕಮ್ಮಿ ಇದ್ರೆ ಪಾರ್ಟಿಕಲ್ ಎಟ್ ಮ್ಯಾಟರು ಇಂಟರ್ಸ್ಟಿಷಲಲ್ಲಿ ಪಾಸ್ ಆಗೋಕ್ಕಾಗುತ್ತೆ. ಅಂದರೆ ಹೃದಯಕ್ಕೂ ಶ್ವಾಸಕೋಶಕ್ಕೂ ಒಂದು ಟಿಶ್ಯೂ ಇರುತ್ತೆ, ಅದನ್ನು ಪಾಸ್ ಮಾಡಿ ಹೋಗೋಕ್ಕಾಗತ್ತೆ. ಅದಕ್ಕೆ ಅದು ಕಿಡ್ನಿ ಫೇಲ್ಯೂರು, ಪ್ಯಾಂಕ್ರಿಯಾಟಿಕ್ ಫೇಲ್ಯೂರು, ಲಿವರ್ ಫೇಲ್ಯೂರು ಪ್ರಾಣಿಗಳಲ್ಲಿ ಬೇಗ ಆಗೋದು. ನಮಗೂ ಆಗುತ್ತೆ. ನಮಗಾದಾಗ ಏನೇನೋ ಬೇರೆನೇ ಡಯಾಗ್ನೋಸಿಸ್ ಮಾಡಿ ಹೇಳಿರ್ತಾರೆ. 62% ಆಫ್ ಏರ್ ಪೊಲ್ಯೂಷನ್ ಇನ್ ಇಂಡಿಯಾ ಈಸ್ ಇಂಡೋರ್ ಏರ್ ಪೊಲ್ಯೂಷನ್, ನಾಟ್ ಇನ್ ದ ಸ್ಟ್ರೀಟ್. ಅಂದರೆ ಇಮ್ಯಾಜಿನೇಷನ್ ಹೆಂಗಿರುತ್ತೆ, ನಮಗೆ ರಿಯಾಲಿಟಿ ಹೆಂಗಿರುತ್ತೆ ಅಂತ. ನಮಗೆ ದೊಡ್ಡ ಪ್ರಾಬ್ಲಮ್ ಇದೆ. ನಾವು ಮತ್ತೆ ನಮ್ಮ ನಾನು ಯಾರು ಅಂತ ಹೇಳಿದಾಗ ಇದರಲ್ಲಿ ನಾನು ಒಬ್ಬ ಅಥವಾ ಒಬ್ಬಳು ಅಂತ ಹೇಳೋದಕ್ಕೆ ಈ ಜನರಲ್ಲಿ ಅಂತ ಹೇಳಿದ್ರೆ ಸಾಲದು. ಈ ಪ್ರಕೃತಿಯಲ್ಲಿ ಜನರು ಕೂಡಿದ, ಪ್ರಾಣಿಗಳು ಕೂಡಿದ, ಹಕ್ಕಿ, ಗಿಡ, ಸೊಳ್ಳೆ ಎಲ್ಲ ಬೇಕು.
ವೈವಿಧ್ಯ ಯಾಕಿದೆ ಅಂದ್ರೆ ಸೃಷ್ಟಿಯಲ್ಲಿ ಎಲ್ಲ ಬೇಕು, ನಮ್ಗೆಲ್ಲ ಇನ್ನೂ ಗೊತ್ತಿಲ್ಲ ಅಷ್ಟೇ. ಅದನ್ನೆಲ್ಲ ನೀವು ಯಾವ್ದಾದ್ರು ದೇವರನ್ನ ನಂಬಿದ್ರಿ, ಇನ್ನೇನನ್ನ ನಂಬಿದ್ರೆ, ಪ್ರಕೃತಿಯನ್ನೇ ನಂಬಿದ್ರೆ, ನಮಗಿತ್ತು ತುಂಬಾ ವರ್ಷ ಹಿಂದೆ ಇರೋದ್ರಿಂದ ಅದಕ್ಕೆ ಏನೋ ಅಗತ್ಯ ಇದೆ, ಅದಕ್ಕೆ ಇರೋದದು ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ನಾವು ಮತ್ತೆ ಕಲಿಬೇಕು ಅನ್ಸುತ್ತೆ. ನಾನು ನಿಮ್ಮೆಲ್ಲರನ್ನು ಸಂಯುಕ್ತನ್ನು ನಾನು ಅಭಿನಂದಿಸ್ತೀನಿ. ಯಾಕೆ ಅಂದ್ರೆ ಇದೊಂದು ರೀತಿಯ ಪ್ರತಿಭಟನೆ, ನಾವು ಮತ್ತೆ ಹಿಂದಕ್ಕೆ ಹೋಗಬೇಕು. ಮುಂದೆ ಹೋಗೋದು ಸ್ವಲ್ಪ ಸಾಕಾಗಿದೆ, ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಎಲ್ಲದರ ಜೊತೆ ಬದುಕೋದು ನಾನು ಮತ್ತೆ ಕಲಿಬೇಕು ಅಂತ ನಾನು ಹೇಳ್ತೀನಿ. ನಮಸ್ಕಾರ.